ಏನಯ್ಯ ಈ ಹುಡುಗಿ ಹೀಗೆ ಹೇಳ್ತೀಯಾಳೆ ಕಾರ್ಯ ಕೂಡಲೇ ಬಂದ್ಬಿಡ್ತೀನಿ ಅಂತ ಒಂದೂ ಅರ್ಥನೇ ಆಗ್ತಿಲ್ವಲ್ಲ ಈಗೆಲ್ಲ ಅಷ್ಟೇನಪ್ಪ ಮರ್ಯಾದೆ ಹ್ಮ್ ನಾಳೆ ನಮ್ ಮಕ್ಕಳು ಹಾಗೆ ಮಾಡೋದು ನಿನ್ ಮಕ್ಳು ಅಂತ ಹೇಳೋ ನಾವ್ ಸತ್ ಹೋದ್ರೆ ನಮ್ಮನ್ ತಗೊಂಡ್ ಹೋಗಿ ಬಿಸಾಕಿ ತಲೆ ಮೇಲೆ ನೀರ್ ಹಾಕೊಂಡು ಮನೆಗ್ ಹೋಗ್ಬಿಡ್ತಾರೆ ಯೋ ಡಾಕ್ಟ್ರು ಯಾತಕ್ ನಮ್ಮನ್ನು ಜೊತೆ ಕಳ್ಸಿಯೇ ಈ ಹುಡುಗಿ ಪೂರ್ತಿ ಡೀಟೇಲ್ಸ್ ಅವಳಿಂದಾನೇ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ ತಾನೇ ನಮ್ಮನ್ನು ಕಳ್ಸಿರೋದು ಅದನ್ನ ಹೋಗಿ ವಿಚಾರಿಸ್ತೀವಿ ಡಾಕ್ಟರ್ ಬಂದ್ ಹೇಳ್ತೀವಿ ಅಷ್ಟೇ ಮ್ಯಾಟ್ರು ಚಿಂತನೆ ಮಾಡಬೇಡ ನೀನೊಂದ್ ಕಡೆ ವಿಚಾರಿಸು ಸರಿ ನಾನೊಂದ್ ಕಡೆ ವಿಚಾರಿಸ್ತೀನಿ ಓಕೆ ಯಾವ ವಿಷಯ ಬಿಡದೆ ಪೂರ್ತಿಯಾಗಿ ಡೀಟೇಲ್ ಕಲೆಕ್ಟ್ ಮಾಡೋಣ ಖಂಡಿತ ಆ ಹುಡುಗಿ ಬರ್ತಿಯಾಳೆ ಮಾತಾಡೋದು ನಿಲ್ಸು ತಗೊಳ್ಳಿ ಮಹೇಂದ್ರ ಕ್ಯಾಚ್ ಇಟ್ ಹಾ ಕುಡಿಮ್ಮ ವಾಸುಕಿ वासुकी वासुकी ಕೂಕ್ತನೆ ಇದಿನಿ ಮಾತಾಡದೆ ಹಾಗೆ ಹೋಗ್ತಿದ್ದ್ಯಾ ನಾನು ಯಾಕ್ ನಿಂತಕೋಬೇಕು ನೀನ್ ಬೇರೆಯವ್ರ ಮಾತು ಕೇಳ್ದೆ ಇದ್ದಾಗ ನಾನ್ ಯಾಕೆ ನೀನ್ ಇಷ್ಟರ ಮಟ್ಟಿಗೆ ಹೇಳೋ ಅಷ್ಟು ಯಾವ ತಪ್ಪ ತಗೊಂಡೆ ಆ ದಾಮೋದರನ ನಮ್ ತಪ್ಪ ಅದ್ ಹೇಗ್ ನೀನ್ ಒಬ್ಳಿಂದ ಆಗುತ್ತೆ ಅವನು ನಿನಗಿಂತ ತುಂಬಾ ಜಾಸ್ತಿ ಶಕ್ತಿಶಾಲಿ ಅದರಲ್ಲೂ ದುಷ್ಟಶಕ್ತಿಗಳ ಗೂಢಾಚಾರ ಅವನು ಅವನ್ ಮುಂದೆ ನೀನ್ ನಿಂತ್ಕೊಳಕು ಆಗಲ್ಲ ನೀನ್ ಹಾಗೆ ಸುಟ್ಟು ಬೂದಿ ಮಾಡ್ಬಿಡ್ತಾನೆ ಹಾಗಾದ್ರೆ ದೈವ ಶಕ್ತಿಗೆ ಬೆಲೆ ಇಲ್ಲ ಅಂತ ಹೇಳ್ತಿದ್ಯಾ ಶಕ್ತಿ ಮಾತ್ ಬದಲಾಯಿಸ್ಬೇಡ ನೀನ್ ಹೋಗಿದ್ದು ತಪ್ಪು ಅದ್ರಲ್ಲೂ ಯಾರಿಗೂ ಹೇಳದೆ ಹೋಗಿದ್ದು ತುಂಬಾ ದೊಡ್ಡ ತಪ್ಪು ದಯವಿಟ್ಟು ಇನ್ಮೇಲೆ ನನಗ್ ತೊಂದರೆ ಕೊಡ್ಬೇಡ ನಿನ್ಗಿಷ್ಟ ಬಂದ್ ಹಾಗಿರು ನಾವು ನಮ್ ಕೈಲಾಗಿದ್ದನ್ನ ಮಾಡ್ತೀವಿ ಅಮ್ಮ ಮಾತಾಡ್ತಿಲ್ಲ ಡಾಕ್ಟರ್ ಸರ್ ಮಾತಾಡ್ತಿಲ್ಲ ನೀನು ಹೀಗಂದ್ರೆ ನಾನೇನ್ ಮಾಡ್ಲಿ ಆಮೇಲೆ ನಾನು ಯಾರಾದ್ರೇಳ್ಲಿ ನೀನೇ ಹೇಳು ನಾನ್ ಸಿಕ್ಕಾಕೋಬೇಕು ಅಂತ ದಾಮೋದರ ಮುಂದೆ ಏನ್ ಹೋಗಿ ನಿಂತಿಲ್ಲ ಅರ್ಥ ಮಾಡ್ಕೋವಾ ಸುಖಿ ಮತ್ತಿನ್ನೇನು ಶಕ್ತಿ ನೀನ್ ಬೆಲೆ ಏನು ಅಂತ ನಿನ್ಗಿನ್ನೂ ಗೊತ್ತಿಲ್ಲ ನಿನ್ ಮುಖಾಂತರನೇ ಕೆಲವೊಂದು ದೊಡ್ಡ ವಿಷಯಗಳು ನಡೀತಿರುವಾಗ ನೀನ್ ಹೀಗೆ ಯಾರ ಮಾತು ಕೇಳ್ದೆ ಇರೋದು ತುಂಬಾ ದೊಡ್ಡ ತಪ್ಪು ನೀನ್ ನಿನ್ಗಿಷ್ಟ ಹಾಗೆ ಆಡೋಕೆ ಇದೇನು ಆಟ ಅಲ್ಲ ಆ ದಾಮೋದರ ಏನೋ ಬೊಂಬೆನೂ ಅಲ್ಲ ಅವನ್ನ ನಿನ್ಗಿಷ್ಟ ಬಂದ ಹಾಗೆ ಅವನೊಬ್ಬ ದುಷ್ಟ ಬೆಂಕಿ ಕಿಡಿ ಅದನ್ನ ಆರಿಸೋ ಹಾಗೆ ಆರಿಸ್ಬೇಕು ಇಲ್ಲ ಎಲ್ಲ ಕಡೆ ಬೆಂಕಿ ಬಿದ್ದು ಉರಿಯಕ್ ಶುರು ಆಗತ್ತೆ ಸರಿ ನಾನ್ ತಪ್ಪು ಮಾಡಿದೀನಿ ಅದಕ್ಕೆ ನಂಗೆ ಕ್ಷಮೆನೇ ಇಲ್ವಾ ನಿನ್ನ ಕ್ಷಮಿಸಿದ್ರೆ ನೀನು ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡಕ್ ಶುರು ಮಾಡ್ತೀಯ ಸರಿ ನಾನ್ ಮತ್ತೆ ಈ ತರ ತಪ್ಪನ ಮಾಡ್ದಿರೋದಿಕ್ಕೆ ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳು ನೀನು ಮದ್ವೆ ಮಾಡ್ಕೋಬೇಕು ಮದ್ವೆನಾ ಹೌದು ನೀನು ಮದ್ವೆ ಮಾಡ್ಕೋಬೇಕು ಮದ್ವೆ ಮಾಡ್ಕೊಂಡ್ರೇನೆ ನಿನ್ಗೆ ಜವಾಬ್ದಾರಿ ಬರೋದು ಬಾಳ್ಬೇಕು ಅನ್ನೋ ಆಸೆ ಬರೋದು ನೀನಾಗ ಯಾವ್ ತಪ್ಪು ಮಾಡಲ್ಲ ಬೇಗ ಊರ್ಗ್ ಹೋಗಿ ಮದ್ವೆ ಮಾಡ್ಕೊ ಮಾಡ್ಕೊಂಡಿಲ್ಲ ಬಾ ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ ಅದ್ ಹೇಗಾಗತ್ತೆ ಹಾಗಾದ್ರೆ ನಾಗ ಹುಣ್ಣಿಮೆ ಹೌದು ನಾಗ ಹುಣ್ಣಿಮೆ ತುಂಬಾ ಹತ್ರ ಇದೆ ಆದ್ರೆ ನೀನ್ ಅಲ್ಲಿವರೆಗೂ ಸುಮ್ಮನೆ ಇರಲ್ಲ ಯಾವ್ದಾದ್ರೂ ಆಪತ್ತಲ್ಲಿ ಹೋಗಿ ಸಿಕ್ಕಾಕೋತಿಯಾ ಆಮೇಲೆ ಎಲ್ಲ ಹಾಳಾಗುತ್ತೆ ಇಲ್ಲ ಇನ್ಮೇಲ್ ನಾನು ಹೀಗೆ ಮಾಡಲ್ಲ ನಿನ್ಮೇಲ್ ಆಣೆ ಇಟ್ ಹೇಳ್ತಿದ್ದೀನಿ ನೀನು ಸಾಧಾರಣವಾದ ಹೆಣ್ಣಲ್ಲ ನೀನೊಬ್ಳು ಇಚ್ಛಾದಾರಿ ಅಮ್ಮನಿಗೆ ಸೇವೆ ಮಾಡೋ ಸೇವಕಿ ನಿನ್ಮೇಲ್ ಪ್ರಮಾಣ ಮಾಡ್ತಿದ್ದೀನಿ ಖಂಡಿತ ನಾನು ಅದನ್ ಮೀರೋದಿಲ್ಲ ಇದು ಸತ್ಯ ಇದು ನಿನ್ಮೇಲ್ ಆಣೆ ನಾನು ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ ಅಮ್ಮ ಬೇರೆಲ್ಲಾದ್ರೂ ಹೋಗಿ ಕೂತ್ಕೊಡೋಣವಾ ಯಾಕಪ್ಪಾ ಏನಿಲ್ಲಮ್ಮ ಯಾವ ತೊಂದರೆನೂ ಇಲ್ಲದೆ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರೋಣ ಅಂತ ನಾವು ದೇವಸ್ಥಾನಕ್ಕೆ ಬಂದ್ವಿ ಆದ್ರೆ ಇಲ್ಲೂ ತುಂಬಾ ಡಿಸ್ಟರ್ಬೆನ್ಸ್ ಇದೆಯಲ್ಲ ಓ ನಾನು ಬಂದಿದ್ದು ನಿಮಗೆ ತೊಂದರೆ ಆಗ್ತಿದ್ಯಾ ನಾನು ಮಾತಾಡಿದ್ರೆ ತೊಂದರೆ ಆಗ್ತಿದ್ಯಾ ಡಾಕ್ಟರ್ ಈಶ್ವರ್ ದೇವಸ್ಥಾನಕ್ಕೆ ನಾಲ್ಕು ಮಂದಿ ಬರ್ತಾರೆ ಹೋಗ್ತಾರೆ ಅವ್ರ ಕಷ್ಟನ ಹೇಳಿ ಕಣ್ಣೀರು ಹಾಕ್ತಾರೆ ಅದನ್ನೆಲ್ಲ ನಾವು ಕೇಳಿಸ್ಕೋಬಾರ್ದು ನಾವ್ ಯಾವ ಕೆಲ್ಸಕ್ಕೆ ಇಲ್ಲಗ್ ಬಂದ್ವೋ ಅದನ್ನಷ್ಟೇ ಮಾಡ್ಕೊಂಡ್ ಹೋದ್ರೆ ಸಾಕು ನೀವ್ ಹೇಳ್ತಿರೋ ಸರಿ ಅಂತ ಅವರು ಬೇರೆ ಹೇಳೋದನ್ನ ಕೇಳ್ಸ್ಕೊಳದಿಲ್ಲ ಅವರಾಗ ಅವರು ಅನುಭವಿಸೋದ್ರೇನೆ ಗೊತ್ತಾಗೋದು ಈಗ ನೀವಿಬ್ರು ಇಬ್ರು ನಿಮ್ ನಾಟಕ ನಿಲ್ಸಿ ಸ್ವಲ್ಪ ನಾನ್ ಹೇಳೋದ್ನ ಕೇಳ್ತೀರಾ ಏನ್ ಹೇಳ್ಬೇಕು ನೀನು ನಾನು ವಾಸುಕಿ ನೋಡಿ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ ಅದಕ್ಕೆ ನಾವೇನ್ ಮಾಡಬೇಕು ಸ್ವಲ್ಪ ಮಾತಾಡಕ್ ಬಿಡ್ತೀರಾ ಮಾತಾಡದಿದ್ರೆ ಮಾತಾಡು ಮಾತಾಡು ಅಂತೀಯಾ ಸರಿ ಹೋಗ್ಲಿ ಅಂತ ಮಾತಾಡಿದ್ರೆ ಮಾತಾಡಕಾದ್ರೂ ಬಿಡ್ತೀಯ ನೀನು ನಿಮ್ ಹತ್ರ ನನ್ಗೇನ್ ಮಾತು ಅಮ್ಮ ನಾನೀಗ ವಾಸುಕಿ ನೋಡ್ಕೊಂಡೇ ಬರ್ತಿರೋದು ಇನ್ಮೇಲೆ ಇಂತ ತಪ್ಪು ಮಾಡೋದಿಲ್ಲ ಅಂತ ನಾನು ಅವಳಕ್ ಪ್ರಮಾಣ ಮಾಡಿ ಬರ್ತಿದೀನಿ ನಿಮ್ಗೇನಾದ್ರೂ ಸಂದೇಹ ಇದ್ರೆ ನೀವೇ ವಾಸುಕಿ ನೋಡಿ ನೀವೇ ಕೇಳಿ ತಿಳ್ಕೊಳ್ಳಿ ಅಮ್ಮ ನೀವ್ ನನ್ನ ಕ್ಷಮಿಸ್ಬಿಡಿ ಅಮ್ಮ ನನಗ್ ಬೈ ಹೊಡೆದ್ರೂ ಪರ್ವಾಗಿಲ್ಲ ಪರವಾಗಿಲ್ಲ ಆದ್ರೆ ಮಾತಾಡ್ತೆ ಮಾತ್ರ ಇರ್ಬೇಡಿ ನೀನ್ ನನ್ಗೆ ಹೇಳ್ತೆ ಹೋದ್ ಕೋಪ ಒಂದ್ ಕಡೆ ಇದ್ರು ನೀನ್ ಮಾಡಿದ ಕೆಲ್ಸ ತುಂಬಾ ದೊಡ್ಡದು ಶಕ್ತಿ ಒಂದು ಜೀವನ ಕಾಪಾಡಿದ್ಯಾ ಅದರಲ್ಲೂ ಮಹೇಂದ್ರಂದು ನನ್ನ ಸ್ವಂತ ತಂಗಿ ಗಂಡ ಅವ್ರಿಗೇನಾದ್ರೂ ಹಾಕಿದ್ರೆ ನನ್ನ ಕಣ್ಮುಂದೇನೆ ನನ್ನ ತಂಗಿ ಆಗಿ ನಿಂತ್ಕೋತಿದ್ಲು ನನ್ನ ನಂಥ ಧರ್ಮ ಸಂಕಟ ಪರಿಸ್ಥಿತಿಯಿಂದ ನೀನೇ ಕಾಪಾಡಿದ್ಯಾ ನಿನ್ ಜೀವಕ್ಕೆ ಆಪತ್ತಿದೆ ಅಂತ ಗೊತ್ತಿದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ದೆ ನೀನ್ ಹೋದೆ ಆದ್ರೆ ನಿನಗಲ್ಲಿ ಏನಾದ್ರೂ ಒಂದು ಆಗೀತಿದ್ರೆ ಆಮೇಲೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ನಾನ್ ನಿನಗೆ ಬೇರೆಯವ್ರಿಗೆ ಸಹಾಯ ಮಾಡ್ಬೇಡ ಅಂತ ಹೇಳ್ತಿಲ್ಲ ಆದ್ರೆ ಏನೇ ಮಾಡಿದ್ರು ನನಗೊಂದು ಮಾತು ಹೇಳು ಅದು ಜೀವನೇ ಹೋಗೋ ಅಂತ ಆಪತ್ತಾಗಿದ್ರೂ ಇಬ್ರು ಸೇರ್ಕೊಂಡೇ ಮಾಡೋಣ ಸತ್ರು ಇಬ್ರು ಒಂದಾಗೆ ಸೇರ್ಸಾಯೋಣ ಅಮ್ಮ ನನ್ನ ಕ್ಷಮಿಸ್ಬಿಡಿ ಅಮ್ಮ ನನ್ ಕಣ್ಮುಂದೆ ನಿಮ್ಮ ಕರ್ಕೊಂಡು ಹೋಗಕ್ಕೆ ನನಗ್ ಧೈರ್ಯ ಇಲ್ಲ ನನಗೇನಾದ್ರೂ ಪರವಾಗಿಲ್ಲ ನೀವ್ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿಮಗೆ ಹೇಳದೆ ಹೋದೆ ನನ್ನ ತಪ್ಪಾಗಿ ತಿಳ್ಕೊಬೇಡಿ ಅಮ್ಮ ನಿನ್ ಏನು ಅಂತ ನನ್ ಗೊತ್ತು ಶಕ್ತಿ ಅದಕ್ಕೇನೆ ನಿನ್ನ ಒಂಟಿ ಹಾಕಿ ಕಳಿಸಬಾರ್ದು ಅಂತ ನಾನ್ ತೀರ್ಮಾನ ಮಾಡಿದ್ದು ಇಷ್ಟೊಂದ್ ಪ್ರೀತಿ ಮಾಡೋ ಅಮ್ಮನ್ಗೆ ನೀನ್ ಯಾವ ಹೋಗಿದ್ದಲ್ಲ ಈಗಲಾದರೂ ಅವ್ರ ಮನ್ಸನ್ನ ಅರ್ಥ ಮಾಡ್ಕೋ ಶಕ್ತಿ ನಾನ್ ಚೆನ್ನಾಗಿರ್ಬೇಕು ಅಂತ ನೀನ್ ಅಂದ್ಕೊಳೋ ಹಾಗೆ ನೀನ್ ಚೆನ್ನಾಗಿರ್ಬೇಕು ಅಂತ ನಾವು ನಮ್ಮ ತಪ್ಪು ಏನು ಇಲ್ವಲ್ಲ ಆಸ್ತಿಗೋಸ್ಕರ ಆದ್ರೆ ಹೀಗೆ ಪ್ರೀತಿಗೋಸ್ಕರ ಹೊರದಾಡ್ಕೊಂಡ ಈಗ್ಲೇ ನೋಡ್ತಾರ ನಾನು ನಮ್ ಪ್ರೀತಿ ಮೇಲೆ ಕಣ್ಣು ಹಾಕ್ಬೇಡಿ ಅಯ್ಯೋ ನಿನ್ಗೇನು ಹೇಳಿಲ್ಲಮ್ಮ ನನ್ ಮೇಲಿರೋ ಅಕ್ರೆಯಿಂದನೆ ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡ್ ಬೈದ್ರಿ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು ಇದ್ರು ಆಗ್ ನಾನು ಅದನ್ನ ಒಪ್ಕೊಂಡ್ರೆ ನಾನ್ ಅನ್ಕೊಂಡಿದ್ ಕೆಲಸ ಮಾಡದೇ ಹೋಗ್ತೀನೋ ಭಯನೇ ನನ್ನ ಆಗ್ತಾಡ್ದಿದ್ದು ಹ್ಮ್ ನನ್ನ ನನ್ ಪ್ರೀತಿನ ಯಾವಾಗ ಅರ್ಥ ಮಾಡ್ಕೋತೀಯ ನೀನು